ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಮನೆ ಮಂದಿ ಊಟ. ನಾನಿವತ್ತು ಎರಡು ಹೆಲ್ದಿಯಾಗಿರುವಂಥ ಉಂಡೆಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಕಡಲೆ ಬೀಜ ಮತ್ತು ಎಳ್ಳು ಹಾಕ್ಬಿಟ್ಟು ಹೇಗೆ ಮಾಡೋದು ಉಂಡೆ ಅನ್ನೋದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಒಂದು ಬೌಲಷ್ಟು ಶೇಂಗಾ ತೊಗೊಂಡಿದ್ದೀನಿ, ಕಾಲು ಬೌಲಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಇಷ್ಟೇ ವೀಕ್ಷಕರೇ ಬೇಕಾಗಿರೋದು. ಬನ್ನಿ, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಹೇಳ್ಕೊಡ್ತೀನಿ. ಈಗ ನಾನು ಮೊದಲಿಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ ನಾನು ತೊಗೊಂಡಿರುವಂಥ ಒಂದು ಬೌಲಷ್ಟು ಕಡಲೆ ಬೀಜನ ಹಾಕ್ಬಿಟ್ಟು ಈಗ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ರೋಸ್ಟ್ ಮಾಡ್ತೀನಿ. ಇದನ್ನು ರೋಸ್ಟ್ ಮಾಡುವಾಗ ಆದಷ್ಟು ಕೂಡ ಮೀಡಿಯಂ ಫ್ಲೇಮಲ್ಲೇ ಇರಲಿ, ಮತ್ತು ನೀವು ಎಲ್ಲೂ ಆ ಕಡೆ ಈ ಕಡೆ ಹೋಗೋಕೆ ಹೋಗಬಾರ್ದು, ಯಾಕೆಂದರೆ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ. ತುಂಬ ಹೈ ಫ್ಲೇಮ್ ಇಡೋದ್ರಿಂದ ಏನಾಗುತ್ತೆ, ಅದು ಫುಲ್ಲು ಒಳಗಡೆ ಎಲ್ಲ ಬೆಂದೇ ಇರೋದಿಲ್ಲ, ಮೇಲುಗಡೆ ಮಾತ್ರ ಸೀದೋದಂಗೆ ಆಗುತ್ತೆ. ಹಾಗಾಗಿ ಆದಷ್ಟು ಕೂಡ ಅಲ್ಲೇ ಇರಬೇಕಾಗತ್ತೆ. ನೋಡಿ, ಅದು ಮೊದಲನೇದಾಗಿ ಎಲ್ಲ ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ, ಪ್ಲೇಟಿಗೆ ಹಾಕ್ಕೊಂಡೆ. ಈಗ ನಾನು ಎರಡನೇದಾಗಿ ಎಳ್ಳನ್ನು, ಬಿಳಿ ಎಳ್ಳು ತೊಗೊಂಡಿದ್ದೀನಲ್ಲ ಒಂದು ಕಾಲು ಬೌಲಷ್ಟು, ಅದನ್ನು ಕೂಡ ಈಗ ಹುರಿದುಬಿಟ್ಟು ಅದನ್ನು ಮಿಕ್ಸಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ತಣ್ಣಗಾದ ನಂತರ ಕಡಲೆ ಬೀಜ ತೊಗೊಂಡಿದ್ದನಲ್ಲ ಅದನ್ನು ಇವಾಗ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಈಗ ನಾನು ಆ ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ದದ್ದು ಬದುಕಲು ಅಂತ ಹೇಳ್ತೀವಲ್ಲ, ಒಂದು ಸ್ವಲ್ಪ ತರಿ ತರಿ ಇರೋ ಥರ ನಾನು ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಹಾಗಂತ ತುಣ್ಣಗೆ ಪುಡಿ ಮಾಡೋದಕ್ಕೆ ಹೋಗಬೇಡಿ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ಈ ಥರ ತುರಿ ಇದಾಗಿರಬೇಕು, ಹುಡಿ ಹುಡಿಯಾಗಿರಬೇಕು, ಅವಾಗದೇ ಟೇಸ್ಟಿಯಾಗಿರೋದು. ಈಗ ನಾನು ಅದಕ್ಕೆ ಎಳ್ಳನ್ನು ಹಾಕ್ಬಿಟ್ಟು ಒಂದೇ ಒಂದು ಸುತ್ತು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಜಸ್ಟ್ ಆನ್ ಮಾಡಿ ಆಫ್ ಮಾಡಬೇಕಷ್ಟೇ ನೀನೇ ಮಿಕ್ಸಿ ಜಾರ್ನ, ಯಾಕೆ ಅಂತಂದರೆ ತುಂಬ ನುಣ್ಣಗಾಯಿತು ಎಳ್ಳು ಅಂದರೆ ಚೆನ್ನಾಗಿ ಅನಿಸೋದಿಲ್ಲ, ಅದು ಕೂಡ ಸ್ವಲ್ಪ ಹುಡುಬುಡಿಯಾಗಿರಬೇಕಾಗತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ಈಗ ನಾನು ಅದೆರಡನ್ನು ಪುಡಿ ಮಾಡ್ಕೊಂಡಿರೋದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಈಗ ನಾನೇನು ಮಾಡ್ತೀನಿ, ಅದು ಬೆಲ್ಲ ತೊಗೊಂಡಿದ್ದೀನಲ್ಲ ಮುಕ್ಕಾಲು ಬೌಲಷ್ಟು, ಆ ಬೆಲ್ಲನೂ ಕೂಡ ಆ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಒಂದು ಸರಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಗ್ರೈಂಡ್ ಆದ ನಂತರ ಅದನ್ನು ಕೂಡ ಇವಾಗ ಆ ಮಿಕ್ಸಿಂಗ್ ಬೌಲ್ಗೆ ಹಾಕ್ತಿದ್ದೀನಿ. ಇಲ್ಲಿ ಕೆಲವು ಸರಿ ಏನಾಗುತ್ತೆ ವೀಕ್ಷಕರೇ, ಬೆಲ್ಲದಲ್ಲಿ ಸ್ವಲ್ಪ ಮಾಯಿಸ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಆವಾಗ ಅದು ಉಂಡೆ ಕಟ್ಟೋದಕ್ಕೆ ಈಸಿಯಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಸ್ವಲ್ಪ ಪುಡಿ ಪುಡಿ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ನೀರು ತಕ್ಕಳಿಸ್ಕೊಳ್ಳಿ, ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಉಂಡೆ ಕಟ್ಟುವಾಗ. ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕಿದ್ದೀನಿ. ತುಪ್ಪ ಹಾಕಿದ ನಂತರ ಒಂದು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಪೌಡರ್ನ, ಮತ್ತು ತುಪ್ಪ ಎಲ್ಲದನ್ನು ಕೂಡ, ಬೆಲ್ಲ ಎಲ್ಲ. ಈಗ ನೋಡಿ ವೀಕ್ಷಕರೇ, ನಾನಿವಾಗ ತೋರಿಸ್ತೀನಿ, ಅದು ಕಟ್ಟಲಿಕ್ಕೆ ಬರೋದಿಲ್ಲ ಏನಿಲ್ಲ, ಯಾಕೆ ಅಂತಂದರೆ ಬೆಲ್ಲ ಅಷ್ಟೊಂದು ಮಾಯ್ಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಹುಡಿ ಹುಡಿನೇ ಇದೆ. ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ, ಇವಾಗ ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಆ ಪುಡಿಗೆ. ಸ್ಪ್ರಿಂಕಲ್ ಮಾಡಿಕೊಂಡಾಗ ಸ್ವಲ್ಪ ಅದು ಮಾಯ್ಸ್ಟ್ ಆಗುತ್ತೆ, ಕಟ್ಟಲಿಕ್ಕೆ ಈಸಿ ಆಗುತ್ತೆ. ವೀಕ್ಷಕರೇ ನೋಡಿ, ಇವಾಗ ನಾನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊತೀನಿ ನೀರನ್ನು, ನೀರು ತಕ್ಕಳಿಸ್ಕೊಂಬಿಟ್ಟು ಕಟ್ತಾ ಹೋಗ್ತೀನಿ ಇವಾಗ ಉಂಡೆಗಳನ್ನು. ನಿಮಗೆ ಯಾವ ಸೈಜಲ್ಲಿ ಬೇಕು ಉಂಡೆ ಆ ಸೈಜಲ್ಲಿ ನೀವು ಕಟ್ಕೋಬೋದು ವೀಕ್ಷಕರೇ. ನೋಡಿ, ಇವಾಗ ಇದರಲ್ಲಿ ನಾನು ಯೂಸ್ ಮಾಡಿರೋವಂಥ ಉಂಡೆಗೆ ನಾನು ಯೂಸ್ ಮಾಡಿರೋವಂಥದ್ದು ಗ್ರೌಂಡ್ ನೆಟ್ಟು, ಅಂದರೆ ಕಡಲೆ ಬೀಜ ಮತ್ತು ಎಳ್ಳನ್ನು ಯೂಸ್ ಮಾಡಿದ್ದೀನಿ. ಕಡಲೆ ಬೀಜ ಅಂತೂ ತುಂಬ ಅಂದರೆ ತುಂಬಾ ಹೆಲ್ದಿ ಫುಡ್ಡು, ಮತ್ತು ಅದು ಹೆಲ್ದಿ ಫ್ಯಾಟ್ ಕೂಡ ಅದು. ಹಾಗಾಗಿನೇ ಎಲ್ಲ ಇವಾಗ ಆದಷ್ಟು ಕೂಡ ಗಾಣದಲ್ಲಿ ತೆಗೆದಿರುವಂಥ ಶೇಂಗಾ ಎಣ್ಣೆನೇ, ಅಂದರೆ ಕಡಲೆಕಾಯಿ ಬೀಜದ ಎಣ್ಣೆನೇ ಯೂಸ್ ಮಾಡಿ ಅಂತ ಎಲ್ಲ ಸ್ವಲ್ಪ ಸಜೆಸ್ಟ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ಗಳು. ಏಕೆಂದರೆ ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಮತ್ತು ಅದರೊಳಗೆ ಡಯಾಬಿಟಿಕ್ ಕಂಟ್ರೋಲ್ ಆಗುವಂಥ ಒಂದು ಕಂಟೆಂಟ್ ಕೂಡ ಇದೆ, ಮತ್ತು ಹಾರ್ಟ್ ಡಿಸೀಸು ಕೂಡ ಏನು ಬರೋದಿಲ್ಲ. ಅದು ಬೋನ್ ಕೂಡ ನೀಟಾಗಿ ಗ್ರೋತ್ ಆಗೋ ಚಾನ್ಸಸ್ ಇರುತ್ತೆ ಮಕ್ಕಳುಗಳಿಗೆ. ಹಾಗಾಗಿ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ವೀಕ್ಷಕರೇ. ಮತ್ತು ನಮ್ಮ ಇಮ್ಯುನಿಟಿ ಸಿಸ್ಟಮ್ ಕೂಡ ಬೂಸ್ಟ್ ಮಾಡುತ್ತೆ, ಮತ್ತು ಕ್ಯಾನ್ಸರ್ನ ಕೂಡ ಪ್ರಿವೆಂಟ್ ಮಾಡುವಂಥ ಒಂದು ಕಾಂಪೌಂಡ್ ಇದೆ ಅದರೊಳಗಡೆ. ವೆಯ್ಟ್ಲೆಸ್ ಕೂಡ ಆಗ್ಬೋದು ಮಕ್ಕಳಿಗಂತೂ, ಗ್ರೋಯಿಂಗ್ ಚಿಲ್ಡ್ರನ್ಗಂತೂ ತುಂಬ ಒಳ್ಳೆಯದು ಗ್ರೌಂಡ್ ನೆಟ್ಟು. ಹಾಗಾಗಿ ಆದಷ್ಟು ಕೂಡ ಗ್ರೌಂಡ್ ನೆಟ್ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ವೀಕ್ಷಕರೇ. ಇದರಲ್ಲಿ ಪ್ರೋಟೀನ್ಸ್ ಇದೆ, ಆಮೇಲೆ ಶುಗರ್ ಕಂಟೆಂಟು ಸ್ವಲ್ಪ ಇದೆ, ಆಮೇಲೆ ಫೈಬರ್ ಇದೆ, ಫ್ಯಾಟ್ ಇದೆ. ಫ್ಯಾಟ್ ಇದ್ರೂ ಕೂಡ ಅದು ಡೇಂಜರ್ಸ್ ಫ್ಯಾಟ್ ಏನಿಲ್ಲ ವೀಕ್ಷಕರೇ. ಆಮೇಲೆ ಒಮೆಗಾ 3 ಇದೆ. ಇಷ್ಟೆಲ್ಲ ಇರುವಾಗ ಯಾಕೆ ನಾವು ಸ್ವಲ್ಪ ಇದನ್ನು ತಿನ್ನಬಾರ್ದು ಶೇಂಗಾ ಬೀಜನ ಎವ್ರಿಡೇ?
ತಿನ್ನಬೇಕಾಗುತ್ತೆ ವೀಕ್ಷಕರೇ. ಮತ್ತು ಅದ್ರ ಜೊತೆಯಲ್ಲಿ ನಾನು ಇವಾಗ ಎಳ್ಳನ್ನು ಕೂಡ ಯೂಸ್ ಮಾಡಿದ್ದೀನಿ. ಎಳ್ಳಂತೂ ಎಕ್ಸಲೆಂಟ್ ಸೋರ್ಸ್ ಇದೆ ಮ್ಯಾಂಗನೀಸು ಮತ್ತು ಕ್ಯಾಲ್ಸಿಯಮ್ಮು. ಆ ಕ್ಯಾಲ್ಸಿಯಮ್ ಅಂತೂ ನಮ್ಮ ಬೋನ್ಸ್ಗಳಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು, ಮತ್ತು ನಮ್ಮ ಬೋನ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಬೋನ್ಸನ್ನು ಕೂಡ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಹಾಗಾಗಿ ನಾವು ಎಳ್ಳನ್ನು ಕೂಡ ತಿನ್ನಬೇಕಾಗುತ್ತೆ ವೀಕ್ಷಕರೇ. ಅದ್ರ ಜೊತೆಯಲ್ಲಿ ಮತ್ತು ಬ್ಲಡ್ ವೆಸಲ್ ಫಂಕ್ಷನ್ಸನ್ನು ಕೂಡ ಕ್ಲೀನಾಗಿ ಇಡುತ್ತೆ. ಮತ್ತು ವೈಟಮಿನ್ಸ್ ಇದೆ, ಮಿನರಲ್ಸ್ ಇದೆ, ಪ್ರತಿಯೊಂದು ಇರೋದರಿಂದ ನಾವು ಎವ್ರಿಡೇ ಅದು ತಿಂದರೆ ತುಂಬ ಒಳ್ಳೆಯದು ವೀಕ್ಷಕರೇ. ಹಾಗಾಗಿ ಸ್ವಲ್ಪ ಎಳ್ಳನ್ನು ಕೂಡ ಯೂಸ್ ಮಾಡಿ. ಅದಾದ ನಂತರ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಕಟ್ ಮಾಡಿದ್ರಂತೂ ಸಾಫ್ಟಾಗಿರುತ್ತೆ. ಇದಕ್ಕೇನು ಟೈಮಿನ ಜಾಸ್ತಿ ತೊಗೊಳೋದಿಲ್ಲ. ಹಾರ್ಡ್ಲಿ ಒಂದು 10-15 ನಿಮಿಷದಲ್ಲೆಲ್ಲ ಈ ಉಂಡೆನ ನಾವು ಮಾಡಿಬಿಡ್ಬೋದು ವೀಕ್ಷಕರೇ. ಹಾಗಾಗಿ ತುಂಬ ಟೇಸ್ಟು ಮತ್ತು ರಿಚ್ ಫುಡ್ಡು ಕೂಡ ಅಂತಲೂ ಹೇಳ್ಬೋದು. ಈಗ ನೀವು ಎವ್ರಿಡೇ ಒಂದೊಂದು ಉಂಡೆ ತಿಂದ್ರಿ ಅಂತಂದರೆ ಇದರಲ್ಲಿ ಬೇಕಾದಷ್ಟು ನ್ಯೂಟ್ರಿಯೆಂಟ್ಸ್ ಇದೆ, ನಮ್ಮ ಬೋನ್ಸು ಎಲ್ಲದೂ ಕೂಡ ಗಟ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ಕೂಡ ಯೂಸ್ ಮಾಡಿ ವೀಕ್ಷಕರೇ. ನೋಡಿ ಇವಾಗ ನಾನು ಅದು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದ್ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಆದಷ್ಟು ಕೂಡ ಈ ಥರ ನ್ಯೂಟ್ರಿಯೆಂಟ್ಸ್ ಇರುವಂಥ ಫುಡ್ಗಳನ್ನೇ ಯೂಸ್ ಮಾಡಿ ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಫುಲ್ಲು ಆ ಶೇಂಗಾ ಎಲ್ಲ ಪುಡಿ ಪುಡಿ ಮಾಡಿ ಹಾಕಿರೋದು ಎಲ್ಲ ಎಷ್ಟು ಚೆನ್ನಾಗಿ ಇದೆ ಅಂದರೆ ಸ್ಮೆಲ್ಲು ಅಷ್ಟೇ, ಆ ಎಳ್ಳಿನ ಸ್ಮೆಲ್ ಒಳ್ಳೆ ಘಮ ಕೊಡ್ತಾ ಇದೆ. ಅದ್ರ ಜೊತೆಯಲ್ಲಿ ಶೇಂಗಾ ಬೀಜದ್ದು ಅಷ್ಟೇ ಅಷ್ಟು ಘಮ ಕೊಡ್ತಾ ಇದೆ ವೀಕ್ಷಕರೇ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ವೀಕ್ಷಕರೇ. ಸಖತ್ತಾಗಿದೆ. ನಾವು ನೆಕ್ಸ್ಟ್ ಇವಾಗ ನಾನು ಆ ಫ್ಲೇಕ್ ಸೀಡ್ಸಿಂದು ಉಂಡೆ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ. ಒಂದು ಬೋಲಷ್ಟು ಫ್ಲೇಕ್ ಸೀಡ್ಸ್ ತೊಗೊಂಡಿದ್ದೀನಿ. ನೋಡಿ ಇದು ಅಗಸೆ ಬೀಜ ಅಂತ ಹೇಳ್ತಾರಲ್ಲ ಕನ್ನಡದಲ್ಲಿ, ಅದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಇವಾಗ ನಾನು ಒಂದು ಬೋಲ್ ತೊಗೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಒಂದು 1/2 ಬೋಲಷ್ಟು ಅಥವಾ 1/2 ಬೋಲಷ್ಟು ತೊಗೊಳ್ಳಿ ಪರವಾಗಿಲ್ಲ. ಕಪ್ಪು ಎಳ್ಳು ತೊಗೊಂಡಿದ್ದೀನಿ ನಾನು. ಕಪ್ಪು ಎಳ್ಳನ್ನು ಕೂಡ ತುಂಬಾ ಹೆಲ್ತಿ ಒಳ್ಳೆಯದು ವೀಕ್ಷಕರೇ. ಅದ್ರ ಜೊತೆಯಲ್ಲಿ ನಾನು 1 ಬೋಲಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಶೇಂಗಾದಲ್ಲೂ ಕೂಡ ತುಂಬಾ ನ್ಯೂಟ್ರಿಯೆಂಟ್ಸ್ ಇದೆ, ಹಾಗಾಗಿ ಅದನ್ನು ಕೂಡ ಯೂಸ್ ಮಾಡಿ. ಅದ್ರ ಜೊತೆಯಲ್ಲಿ 1 ಬೋಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಆ ಡೆಸಿಕೇಟೆಡ್ ಕೊಕೊನಟ್ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಇಲ್ಲಾಂದರೆ ಪರವಾಗಿಲ್ಲ, ನೀವು ಇದನ್ನು ಕೊಬ್ಬರಿನೇ ತುರಿದುಬಿಟ್ಟು ನೀವು ಹಾಕ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಇವಾಗ ನಾನು 1 ಬೋಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗುತ್ತೆ ವೀಕ್ಷಕರೇ. ಬನ್ನಿ ಇವಾಗ ಹೇಗೆ ಮಾಡೋದು. ಅದ್ರ ಜೊತೆಯಲ್ಲಿ 1 ಟೇಬಲ್ಸ್ಪೂನಷ್ಟು ತುಪ್ಪ ಕೂಡ ತೊಗೊಂಡಿದ್ದೀನಿ. ಬನ್ನಿ ವೀಕ್ಷಕರೇ ಈಗ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ. ಮತ್ತು ನಾನು ಇಲ್ಲಿ ಒಂದು ಕಡಾಯಿಗೆ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈ ಫ್ಲೇಕ್ ಸೀಡ್ಸ್ ಏನು ತೊಗೊಂಡಿದ್ದೀನಲ್ಲ ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಇದನ್ನು ಕೂಡ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಬಿಟ್ಟು ನಾನು ಕ್ಲೀನಾಗಿ ಫ್ರೈ ಮಾಡ್ಕೊತ ಹೋಗ್ತೀನಿ. ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ನಲ್ಲೇ ಇರಲಿ. ಆಮೇಲೆ ಅವಾಗವಾಗ ಸ್ವಲ್ಪ ಸ್ಟಿರ್ ಮಾಡ್ತಾ ಇರಬೇಕಾಗತ್ತೆ, ಇಲ್ಲ ಅಂದರೆ ಅದು ತಳ ಕಚ್ಚೋ ಚಾನ್ಸಸ್ ಇರುತ್ತೆ. ಈ ಯಾವಾಗ ಇದು ಸಿಡಿ ಮಿಡಿ ಅಂತೇಳ್ಬಿಟ್ಟು ಸಿಡಿಯೋದಕ್ಕೆ ಶುರು ಆಗುತ್ತೆ ಆವಾಗ ನಮಗೆ ಗೊತ್ತಾಗಬೇಕು ಅದು ಫುಲ್ ಎಲ್ಲ ಕ್ಲೀನಾಗಿ ರೋಸ್ಟ್ ಆಗಿದೆ ಅಂದ್ಬಿಟ್ಟು. ನೋಡಿ ಕಾಣಿಸ್ತಾ ಇದೆಯಲ್ಲ ಸಿಡಿತಾ ಇರೋದು. ಸೊ ಇವಾಗೆಲ್ಲ ಕ್ಲೀನಾಗಿ ಫ್ರೈ ಆಗಿದೆ. ಇವಾಗ ನಾನು ಅದನ್ನು 1 ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ತಣ್ಣಗಾಗೋದಕ್ಕೆ. ಅದ್ರ ಜೊತೆಯಲ್ಲಿ ಇವಾಗ ನಾನು ಶೇಂಗಾ ಬೀಜ ಕೂಡ ಹಾಕ್ಕೊಂಡಿದ್ದೀನಿ. ಶೇಂಗಾ ಬೀಜನೂ ಕೂಡ ಒಂದು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡ್ಕೊಳೋಕೆ ಹೋಗ್ಬೇಡಿ. ಇಲ್ಲ ಅಂತ ಅಂದರೆ ಮಧ್ಯದಲ್ಲೆಲ್ಲ ಒಳಗಡೆ ಏನಿದೆ ಶೇಂಗಾ ಮಧ್ಯದಲ್ಲೆಲ್ಲ ಹಸಿ ಹಸಿ ಹಾಗೆ ಇರುತ್ತೆ, ಬೆಂದಿರೋದಿಲ್ಲ ಏನಿಲ್ಲ. ಅದೇ ಮೇಲ್ಗಡೆ ಮಾತ್ರ ಎಲ್ಲ ಸೀದೋದಂಗಾಗಿರುತ್ತೆ. ಹಾಗಾಗಿ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿ ವೀಕ್ಷಕರೇ. ನೋಡಿ ಇವಾಗ ಮ್ಯಾಕ್ಸಿಮಮ್ ಇವಾಗೆಲ್ಲ ಕ್ಲೀನಾಗಿ ಫ್ರೈ ಆಗ್ತಾ ಬಂದಿದೆ. ಸ್ವಲ್ಪ ಫ್ರೈ ಆದರೆ ಸಾಕು, ಹಾಗಂತ ತುಂಬ ಸೀದಿಸ್ಕೊಳಕ್ಕೆ ಹೋಗಬೇಡಿ. ಕರೆಕ್ಟಾಗಿದೆ ಇದು ಫ್ರೈ ಆಗಿರೋದು. ಇವಾಗ ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ ಇವಾಗ. ನೋಡಿ ವೀಕ್ಷಕರೇ ಸಾಕು, ಇವಾಗ ಇಷ್ಟು ಆಗಿದೆಯಲ್ಲ. ಇಷ್ಟು ಆದ ನಂತರ ಇದನ್ನು ಪ್ಲೇಟಿಗೆ ಹಾಕ್ಬಿಟ್ಟು ನಾನು ತಣ್ಣಗಾಗೋದಕ್ಕೆ ಅಂತೇಳ್ಬಿಟ್ಟು ಇಡ್ತೀನಿ. ತಣ್ಣಗಾದ ನಂತರ ಅದು ಸಿಪ್ಪೆಯೆಲ್ಲ ಈಸಿಯಾಗಿ ತೆಗಿಬೋದು. ಸೊ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನಾನು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳಕ್ಕೆ ಅಂದ್ಬಿಟ್ಟು ರೆಡಿ ಇಟ್ಕೋತೀನಿ. ನೋಡಿ ಇವಾಗ 1 ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಅದೇ ಟೈಮಲ್ಲಿ ಇಲ್ಲಿ ನಾನು ಎಳ್ಳು ತೊಗೊಂಡಿದ್ದೀನಲ್ಲ ಕಪ್ಪು ಎಳ್ಳು, ಆ ಕಪ್ಪು ಎಳ್ಳನ್ನು ಕೂಡ ಇವಾಗ ನಾನು ಹುರಿಯೋದಕ್ಕೆ ಅಂತೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಯಾವುದನ್ನು ಕೂಡ ಏನು ಎಣ್ಣೆ ಗಿಣ್ಣೆ ಏನು ಹಾಕೊಳ್ಳೋದು ಬೇಡ ವೀಕ್ಷಕರೇ. ನೋಡಿ ಇವಾಗ ಎಳ್ಳನ್ನು ಕೂಡ ಹುರಿತಾ ಇದ್ದೀನಿ. ಎಳ್ಳನ್ನು ಅಷ್ಟೇ ಸ್ವಲ್ಪ ಸಿಡಿಯೋದಕ್ಕೆ ಶುರುವಾಗುತ್ತೆ ಚಟಪಟ ಚಟಪಟ ಅಂತ. ಅದಾಗ್ತಿದ್ದಂಗೆ ಸಾಕಾಗುತ್ತೆ. ತಕ್ಷಣ ನೀವು ಅದನ್ನು ಕೂಡ
ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ, ಸಾಕು. ತುಂಬ ಹತ್ತಿಯಾಗಿ ಸೀಸ್ಕೊಳ್ಳೋದು ಇದೆಲ್ಲ ಮಾಡಿದ್ರೆ ಕಹಿ ಬಂದುಬಿಡುತ್ತೆ ಎಳ್ಳು, ಮೊದಲೇ ಕರಿ ಎಳ್ಳು. ಸಾಕು, ಇವಾಗ ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇದು ಕೂಡ ತಣ್ಣಗಾಗೋದಕ್ಕಿಂತ ಬಿಡ್ತೀನಿ. ಅದಾದ ನಂತರ ಕೊಬ್ಬರಿ ತೊಗೊಂಡಿದ್ದೀನಲ್ಲ, ಆ ಕೊಬ್ಬರಿನೂ ಕೂಡ ಇವಾಗ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಇದನ್ನು ಮಾಡುವಾಗೂ ಕೂಡ ಆದಷ್ಟು ಕೂಡ ಮೀಡಿಯಂ ಫ್ಲೇಮಲ್ಲಿ ಇರಬೇಕಾಗತ್ತೆ ಸ್ಟೌವು. ಯಾವುದೇ ಒಂದು ಗ್ರೈನ್ಸನ್ನ ಅಥವಾ ಯಾವುದೇ ಒಂದು ಕಾಳು ಬೇಳೆ ಯಾವ ಡ್ರೈ ರೋಸ್ಟ್ ಮಾಡುವಾಗ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಅದು ನ್ಯೂಟ್ರಿಯೆಂಟ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಹಾಗಾಗಿ ಇಷ್ಟನ್ನು ಎಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಾದ ನಂತರ ಬೆಲ್ಲ ತೊಗೊಂಡಿದ್ನಲ್ಲ ಒಂದು ಬೌಲಷ್ಟು, ಅದನ್ನು ಇವಾಗ ಹಾಕಿದ್ದೀನಿ. ಅದಕ್ಕೆ ಒಂದು ಅರ್ಧ ಬೌಲಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ಒಂದು ಬೌಲ್ ಬೆಲ್ಲಕ್ಕೆ ಅರ್ಧ ಬೌಲಷ್ಟು ನೀರು ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಅದನ್ನು ಕ್ಲೀನಾಗಿ ಕುದಿಯೋದಿಕ್ಕೆ ಅಂತೇಳ್ಬಿಟ್ಟು ಇಡ್ತೀನಿ ವೀಕ್ಷಕರೆ. ಅದು ಗಟ್ಟಿ ಇರೋದೆಲ್ಲ ಸ್ವಲ್ಪ ಕರಗ್ಬಿಟ್ಟು ನೀರಾಗುತ್ತೆ. ನೀರಾದ ನಂತರ ನಾನು ಅದನ್ನು ಸ್ವಲ್ಪ ಏನಾದರೂ ಕಲ್ಲು ಅಥವಾ ಕಡ್ಡಿ ಏನಾದರೂ ಇರುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಫಿಲ್ಟ್ರ್ ಮಾಡ್ಕೊತೀನಿ. ನೋಡಿ, ಇವಾಗ ಕುದಿಯೋದಿಕ್ಕೆ ಅಂತೇಳ್ಬಿಟ್ಟು ಶುರು ಇಟ್ಟಿದ್ದೀನಿ. ಕುದಿಯೋದಕ್ಕೆ ಶುರು ಆಗುತ್ತೆ ನೋಡಿ, ಕುದಿಯೋಕ್ಕೆ ಶುರು ಆಯಿತು. ಸೊ ಇದು ಕುದ್ದಾದ ನಂತರ ಅದು ಬೆಲ್ಲ ಎಲ್ಲ ಕರ್ಕೊಂಡು ಬರುತ್ತೆ. ಕರಗಾದ ನಂತರ ಅದನ್ನು ಒಂದು ಸ್ಟೈನರ್ ತೊಗೊಂಬಿಟ್ಟು ನಾನು ಕ್ಲೀನಾಗಿ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ಫಿಲ್ಟರ್ ಮಾಡ್ಕೊಂಡಾದ ನಂತರ ಅದನ್ನು ಸಿಮ್ಮಲ್ಲಿ ಇಟ್ಬಿಡ್ತೀನಿ ನಾನು, ಏಕೆಂದರೆ ಇವಾಗ ಅದು ಪಾಕ ಬರಬೇಕಾಗತ್ತೆ. ನೋಡಿ, ಈ ಥರ ಪಾಕ ಬರಬೇಕಾಗತ್ತೆ, ಸಿಮ್ಮಲ್ಲಿ ಇಟ್ಬಿಡ್ತೀನಿ. ಅಷ್ಟರೊಳಗಡೆ ಇವಾಗ ನಾನು ಅದು ಏನು ತೊಗೊಂಡಿದ್ದೀನಲ್ಲ ಅದನ್ನೆಲ್ಲ ಈಗ ಪೌಡರ್ ಮಾಡ್ಕೊಂಬರ್ತೀನಿ. ಇಲ್ಲಿ ನಾನು ಫಸ್ಟು ಫ್ಲೇಕ್ಸ್ ಸೀಡ್ಸ್ ತೊಗೊಂಡಿದ್ನಲ್ಲ, ಫ್ಲೇಕ್ಸ್ ಸೀಡ್ಸ್ನೆಲ್ಲ ಹುರಿದು ಬಿಟ್ಟು ಪೌಡರ್ ಹುರ್ಕೊಂಡಿದ್ನಲ್ಲ ಅದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ. ಅದನ್ನೀಗ ಒಂದು ಮಿಕ್ಸಿಂಗ್ ಜಾರ್ಗೆ ಹಾಕಿದ್ದೀನಿ. ನೋಡಿ, ಹಾಕಿದ್ದೀನಿ. ಈಗ ಇನ್ನು ಒಂದು ನೆಕ್ಸ್ಟು ಗ್ರೌಂಡ್ನಟ್ಟು, ಅದನ್ನು ಕೂಡ ಶೇಂಗಾ ನಾನು ಹುರಿದಿಟ್ಕೊಂಡಿದ್ನಲ್ಲ, ಶೇಂಗಾ ಕೂಡ ಇವಾಗ ಪೌಡರ್ ಮಾಡ್ಕೊತೀನಿ. ನೋಡಿ, ಎಷ್ಟು ನೀಟಾಗಿ ಹುರ್ಕೊಂಡಿದ್ದೀನಲ್ವ. ಇಷ್ಟು ಹುರ್ಕೊಂಡ್ರೆ ಸಾಕು, ತುಂಬ ಅತಿಯಾಗಿ ಸೀಸ್ಕೊಳ್ಳೋಕೆ ಹೋಗಬೇಡಿ, ಅವಾಗ ಅದ್ರದ್ದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಕೂಡ ನಾನು ಸ್ವಲ್ಪ ತರಿ ತರಿಯಾಗಿ ಪೌಡರ್ ಮಾಡ್ಕೊಂಬತ್ತೀನಿ. ಹಂಗಂತ ನುಣ್ಣು ಪೌಡರ್ ಆಗಬಾರ್ದು, ಚೆನ್ನಾಗಿರೋದಿಲ್ಲ. ಸ್ವಲ್ಪ ತರಿ ತರಿಯಾಗೇ ಇರಬೇಕು. ಅವಾಗ ಏನಾಗುತ್ತೆ, ತಿನ್ನುವಾಗ ಬಾಯಿ ಬಾಯಿಗೆ ಸಿಗ್ತಾ ಇರಬೇಕು, ಅವಾಗ ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ಸೊ ಅದನ್ನು ಆದ ನಂತರ ಇವಾಗ ನಾನು ಎಳ್ಳು ಏನು ತೊಗೊಂಡಿದ್ನಲ್ಲ ಡ್ರೈ ರೋಸ್ಟ್ ಮಾಡಿದ್ದೀನಲ್ಲ ಅದು ಕೂಡ ತಣ್ಣಗಾಗಿದೆ, ಅದನ್ನು ಸ್ವಲ್ಪ ಪೌಡರ್ ಮಾಡ್ಕೊಂಬರ್ತೀನಿ. ಪೌಡರ್ ಅಂದರೆ ಇದನ್ನು ಅಷ್ಟೇ, ನುಣ್ಣು ಗ್ರೂಬಲ್ಲ, ಜಸ್ಟ್ ಒಂದು ರೌಂಡಿಗೆ ತಿರುಗಿಸ್ಬಿಟ್ಟು ಬರ್ತೀನಿ. ಏಕೆಂತಂದರೆ ಎಳ್ಳಂತೂ ತಿನ್ನುವಾಗ ಹಾಗೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಒಂದೇ ಒಂದು ರೌಂಡು ಹಿಂಗೆ ತಿರುಗಿಸ್ಬಿಟ್ಟು ತೊಗೊಂಬಂದ್ಬಿಡ್ಬೇಕಷ್ಟೇ ನೀನೆ. ನೋಡಿ, ಅದನ್ನು ಕೂಡ ಇವಾಗ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಅದು ಕೊಬ್ಬರಿ ಇನ್ನೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲದನ್ನು ಕೂಡ ಕ್ಲೀನಾಗಿ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ಇಲ್ಲಿ ನಾನು ಏನು ಬೆಲ್ಲನ ಇವಾಗ ಕುದಿಯೋದಕ್ಕೆ ಇಟ್ಟಿದ್ದೇನಲ್ಲ ಅದನ್ನು ಇವಾಗ ತೋರಿಸ್ತೀನಿ ನಾನು ಎಷ್ಟು ಪಾಕ ಬರಬೇಕು ಅಂದ್ಬಿಟ್ಟು. ನೋಡಿ, ಇವಾಗ ಅದು ಕೂಡ ಆಲ್ಮೋಸ್ಟ್ ಇವಾಗ ಪಾಕ ಬರೋ ಕಂಡೀಷನಲ್ಲಿ ಆಗಿದೆ. ನೋಡಿ, ಈಗ ತೋರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿ ಪಾಕ ಇರಬೇಕಾಗತ್ತೆ ಅಂತೇಳ್ಬಿಟ್ಟು. ನೋಡಿ, ಇಷ್ಟು ಪಾಕ ಬರಬೇಕಾಗತ್ತೆ ನೋಡಿ, ಈ ಥರ. ಈ ಥರ ಪಾಕ ಬಂದಾದ ನಂತರ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಈಗ ನಾನು ಏನು ಅದು ಮಿಕ್ಸ್ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ ಎಲ್ಲ ಪೌಡರ್ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ಇವಾಗ ನನಗೆ ಸುರಿತಾ ಇದ್ದೀನಿ. ನೋಡಿ, ಈ ಥರ ಸುರಿದಾದ ಮೇಲೆ ನೀಟಾಗಿ ಒಂದು ಸ್ವಲ್ಪ ಕ್ಲೀನಾಗಿ ಸ್ಟಿರ್ ಮಾಡ್ತಾ ಹೋಗ್ತೀನಿ. ಸ್ಟಿರ್ ಮಾಡುವಾಗೂ ಅಷ್ಟೇ, ನಿನ್ನೆ ಒಂದು ಚೂರು ಕೂಡ ಗಂಟಿರಬಾರ್ದು. ಆ ಥರ ಕ್ಲೀನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಆವಾಗ ಪಾಕ ಏನಿದೆ ಅಲ್ವ, ಬೆಲ್ಲದ ಪಾಕ, ಬೆಲ್ಲದ ಪಾಕ ಎಲ್ಲ ಕ್ಲೀನಾಗಿ ಇದು ಪೌಡರ್ ಜೊತೆಯಲ್ಲಿ ಮಿಕ್ಸ್ ಆಗಬೇಕಾಗತ್ತೆ. ಆ ಥರ ಕ್ಲೀನಾಗಿ ನಾವು ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಒಂದು ಚೂರು ತಣ್ಣಗಾಗೋದಕ್ಕೆ ಅಂತ ಬಿಡಬೇಕಾಗತ್ತೆ. ಏಕೆ ಅಂತಂದರೆ ಬಿಸಿನಲ್ಲಿ ಕಟ್ಟಲಿಕ್ಕೆ ಆಗೋದಿಲ್ಲ, ಕೈ ಸುಡುತ್ತೆ. ಇಲ್ಲಿ ಈ ಸಂದರ್ಭದಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡಿದ್ದೀನಿ. ತುಪ್ಪ ಹಾಕಿದ ನಂತರ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡ್ತೀನಿ. ಸ್ಟಿರ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸಿಂಗ್ ಬೌಲ್ ಇದೆಯಲ್ಲ ಅದಕ್ಕೆ ಹಾಕ್ಕೊಂಬಿಡ್ತೀನಿ. ಹಾಕ್ಬಿಟ್ಟು ಇವಾಗ ನಾನು ಸ್ವಲ್ಪ ಅದು ತಣ್ಣಗಾಗುತ್ತೆ, ತಣ್ಣಗಾದ ನಂತರ ಕಟ್ಟಲಿಕ್ಕೆ ಶುರು ಮಾಡ್ತೀನಿ ವೀಕ್ಷಕರೇ. ಮತ್ತು ವೀಕ್ಷಕರೇ, ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸು ಕೂಡ ತುಂಬಾ ಹೆಲ್ತಿಗೆ ಒಳ್ಳೆಯದು. ಮತ್ತು ಅದು ಫ್ಲ್ಯಾಕ್ಸ್ ಸೀಡ್ಸಲ್ಲಿನೂ ಕೂಡ ಒಮೆಗಾ ತ್ರೀ ಇದೆ ಮತ್ತು ಫೈಬರ್ ಕಂಟೆಂಟ್ ಇದೆ. ಅದ್ರ ಜೊತೆಯಲ್ಲಿ ಎವ್ರಿಡೇ ನಾವು ಎರಡು ಅಟ್ಲೀಸ್ಟ್ ಒಂದೇ ಒಂದು ಉಂಡೆನಾದ್ರೂ ಎವ್ರಿಡೇ ನಾವು ಫ್ಲ್ಯಾಕ್ಸ್ ಸೀಡ್ಸ್ನ ತಿಂತ
ಮಾಡ್ತಾ ಹೋಗಬೇಕು. ಅದು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಹಾರ್ಮೋನಲ್ ವೇರಿಯೇಷನ್ಸ್ ಯಾರಿಗಾಗ್ತಾ ಇರುತ್ತೆ, ಸೊ ಅದೆಲ್ಲ ಸ್ವಲ್ಪ ಒಂದು ಕಂಟ್ರೋಲಿಗೆ ಬರುತ್ತೆ. ಮತ್ತು ಅದರೊಳಗೂ ಕೂಡ ಅಷ್ಟೇ, ಕ್ಯಾಲರೀಸ್ ಇದೆ, ಆಮೇಲೆ ಪ್ರೋಟೀನ್ ಇದೆ, ಕಾರ್ಬ್ಸ್ ಇದೆ, ಶುಗರ್ ಇದೆ. ಶುಗರ್ ತುಂಬ ಕಡಿಮೆ ಪರ್ಸೆಂಟೇಜ್ ಇದೆ ಬಿಡಿ, ಬರೀ ಜಸ್ಟ್ 0.2 grams ಅಷ್ಟೇ ಇರೋದು. ಆಮೇಲೆ ಫ್ಯಾಟ್ ಕಂಟೆಂಟ್ ಇದೆ, ಆದರೆ ಆ ಫ್ಯಾಟ್ ಕೂಡ ಅದೇನು ಡೇಂಜರ್ಸ್ ಫ್ಯಾಟ್ ಅಲ್ಲ ವೀಕ್ಷಕರೇ, ಅದು ಒಳ್ಳೆ ಫ್ಯಾಟೇ ಇರೋದು. LDL ಅಂತ ಹೇಳ್ತೀವಲ್ಲ, ಅದು ಬ್ಯಾಡ್ ಕೊಲೆಸ್ಟ್ರಾಲು, ಆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ ಇದು. ಎವ್ರಿಡೇ ನಾವು ಒಂದೊಂದು ಫ್ಲ್ಯಾಕ್ಸ್ ಸೀಡ್ಸ್ದು ಉಂಡೆ ತಿಂತಾ ಬರೋದ್ರಿಂದ ಮತ್ತು ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ವೀಕ್ಷಕರೇ. ಹಾಗಾಗಿ ದಯವಿಟ್ಟು ಒಂದೊಂದು ಡೈಲಿ ತಿನ್ನಿ. ಮತ್ತು ಇನ್ನೊಂದು ವೀಕ್ಷಕರೇ, ಯಾರಿಗೆ ಪಿತ್ತದ ಬಾಡಿ ಜಾಸ್ತಿ ಇರುತ್ತೆ ಅಂಥವರು ವೀಕ್ಲಿ ಒಂದು 3 ಸರಿ ತಿಂದರೆ ಸಾಕು, ಆಲ್ಟರ್ನೇಟಿವ್ ಡೇ ತಿಂದರೆ ಸಾಕು, ಇಲ್ಲಾಂದರೆ ಅವರಿಗೆ ಪಿತ್ತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನ್ ಕೇಸ್ ಏನಾದರೂ ನಿಮಗೆ ತಿಂದು ಟ್ರೈ ಮಾಡಿ ಪಿತ್ತ ಏನು ಜಾಸ್ತಿ ಆಗಿಲ್ಲ ಅಂದರೆ ಪರವಾಗಿಲ್ಲ, ದಿನ ಒಂದೊಂದು ತಿಂತಾ ಬನ್ನಿ. ಇನ್ ಕೇಸ್ ಏನಾದರೂ ಪಿತ್ತ ಜಾಸ್ತಿ ಆಗೋಕ್ಕೆ ಶುರು ಆಯಿತು ಅಂದರೆ ವಾರಕ್ಕೆ ಒಂದು 3 ಸರಿ ತಿಂದರೆ ಸಾಕು. ಬಟ್ ಏಕೆಂದರೆ ನಮಗೆ ಫ್ಲ್ಯಾಕ್ಸ್ ಸೀಡ್ಸು ಕೂಡ ನಮ್ಮ ಬಾಡಿಗೆ ಬೇಕಾಗುತ್ತೆ, ಏಕೆಂದರೆ ತುಂಬ ಅಂದರೆ ತುಂಬ ನ್ಯೂಟ್ರಿಷಿಯಲ್ ಬೆನಿಫಿಟ್ಸ್ ಇದೆ, ಅದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಹಾಗಾಗಿ ಆದಷ್ಟು ಕೂಡ ತಿನ್ನೋದಕ್ಕೆ ಶುರು ಮಾಡಿ ವೀಕ್ಷಕರೇ. ಮತ್ತು ಎಳ್ಳಿಂದಂತೂ ನಾನು ಹೇಳಿದ್ದೀನಿ ಆಲ್ರೆಡಿ, ಅದರಲ್ಲೂ ಕೂಡ ಒಮೆಗಾ 3 ಇದೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಶೇಂಗಾ ಬೀಜದ್ದನ್ನು ಕೂಡ ಬೆನಿಫಿಟ್ಸ್ ಇವಾಗ ಆಲ್ರೆಡಿ ಹೇಳಿದ್ದೀನಿ, ಅದರದ್ದು ಕೂಡ ತುಂಬ ಬೆನಿಫಿಟ್ಸ್ ಇದೆ. ಆಮೇಲೆ ತುಪ್ಪನೂ ಅಷ್ಟೇ, ನಿನ್ನೆ ನಾವು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಬಾಡಿಗೆ ನಾವು ಎವ್ರಿಡೇ ನಾವು 3 tablespoons ತುಪ್ಪ ಬೇಕಾಗುತ್ತೆ ನಮ್ಮದು ಬಾಡಿಗೆ. ಏಕೆಂತಂದರೆ ಈಗ ನಮ್ಮದು ಬೋನ್ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ಲ್ಯೂಬ್ರಿಕೇಟ್ ಆಗಬೇಕು. ಈಗ ವೆಹಿಕಲ್ಗಳಿಗೆಲ್ಲ ಹೇಗೆ ಅವಾಗವಾಗ ಆಯಿಲಿಂಗು ಗ್ರೀಸಿಂಗು ಎಲ್ಲ ಮಾಡ್ತಾರಲ್ವಾ ಲ್ಯೂಬ್ರಿಕೇಷನ್ಗೋಸ್ಕರ, ಅವಾಗನೇ ತಾನೇ ವೆಹಿಕಲ್ ಒಂದು ಕಂಡೀಷನ್ ಆಗಿರೋದು. ಅದೇ ಥರನೇ ನಮ್ಮದು ಬಾಡಿಗೂ ಕೂಡ 3 tablespoons ಆಫ್ ಗೀನ ನಾವು ಎವ್ರಿಡೇ ತೊಗೋಬೇಕಾಗುತ್ತೆ. ಆವಾಗನೇ ನಮ್ಮದು ಬಾಡಿನಲ್ಲಿ ಬೋನ್ಸ್ಗಳು ಜಾಯಿಂಟ್ಸ್ಗಳು ಎಲ್ಲದಕ್ಕೂ ಕೂಡ ಒಳ್ಳೆಯದು ಪೌಷ್ಟಿಕಾಂಶ ಅಂತ ಹೇಳ್ತಾರಲ್ಲ ಆ ಥರ ಸಿಗುತ್ತೆ. ಆಮೇಲೆ ಒಂದು ಲ್ಯೂಬ್ರಿಕೇಷನ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ಎವ್ರಿಡೇ ಒಂದೊಂದು ಸ್ಪೂನು ಸರಿ 3 spoons ತುಪ್ಪನ ತಿಂತ ಬನ್ನಿ ವೀಕ್ಷಕರೇ. ಮತ್ತು ಮಕ್ಕಳುಗಳಿಗೂ ಅಷ್ಟೇ, ಗ್ರೋಯಿಂಗ್ ಚಿಲ್ಡ್ರನ್ಸಿಗೆ ತುಂಬ ಒಳ್ಳೆಯದು, ಏಕೆಂದರೆ ಬೋನ್ಸು ಕೂಡ ಸ್ಟ್ರಾಂಗ್ ಮಾಡುತ್ತೆ. ಅತಿಯಾಗಿ ತಿಂದರೆ ಅಮೃತನು ವಿಷ ಅಂತ ಹೇಳ್ತಾರಲ್ವ, ಹಾಗೆ ಅತಿಯಾಗಿ ಯಾವುದನ್ನು ತಗೊಳ್ಳೋದು ಬಿಡ, ಎಲ್ಲದನ್ನು ಕೂಡ ಮಾಡ್ರೇಟಾಗಿ ತೊಗೋಬೇಕಾಗುತ್ತೆ ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿರುವಂಥ ಒಂದು ಫ್ಲೇಕ್ ಸೀಡ್ಸು ರೆಡಿಯಾಯಿತು. ಇದರೊಳಗಡೆ ಎಲ್ಲ ಫುಲ್ಲು ಗ್ರೌಂಡ್ನಟ್ಸ್ ಇದೆ, ಆಮೇಲೆ ಎಳ್ಳಿದೆ, ಆಮೇಲೆ ಕೊಬ್ಬರಿ ಇದೆ, ಎಲ್ಲದನ್ನು ಕೂಡ ಹಾಕಿ ಮಾಡಿರೋವಂಥ ತುಂಬ ಟೇಸ್ಟಿಯಾಗಿರುವಂಥ ಒಂದು ಫ್ಲೇಕ್ ಸೀಡ್ಸ್ದು ಉಂಡೆ ಕೂಡ ರೆಡಿಯಾಯಿತು ವೀಕ್ಷಕರೇ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಎವ್ರಿಡೇ ನೀವು ಒಂದೊಂದು ಫ್ಲೇಕ್ ಸೀಡ್ಸ್ ಉಂಡೆನೂ ತಿನ್ನಿ, ಆಮೇಲೆ ಒಂದೊಂದು ಗ್ರೌಂಡ್ನಟ್ಟು ಮತ್ತು ಸೆಸಮಿ ಅಂದರೆ ಶೇಂಗಾ ಮತ್ತು ಎಳ್ಳಾಕಿ ಮಾಡಿದ್ದೀನಲ್ಲ ಅದನ್ನು ಕೂಡ ಒಂದೊಂದು ಎವ್ರಿಡೇ ತಿಂತಾ ಬನ್ನಿ ವೀಕ್ಷಕರೇ, ತುಂಬಾ ಆರೋಗ್ಯಕ್ಕೊಳ್ಳೆದು. ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ನೂ ನೀವು ನೋಡಬೇಕಲ್ವ. ಮತ್ತು ಅದ್ರ ಜೊತೆಯಲ್ಲಿ ನಾನು ಕೆಲವು ಟ್ರಿಕ್ಸ್ಗಳು ಟಿಪ್ಸ್ಗಳು ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ಮತ್ತು ಅದರದ್ದು ಮೆಡಿಕಲ್ ಬೆನಿಫಿಟ್ಸ್ ಏನಿದೆ, ನಮ್ಮ ಆರೋಗ್ಯಕ್ಕೆ ನಾವು ಮಾಡ್ತಿರೋ ಆಹಾರದಿಂದ ಏನು ಒಳ್ಳೆಯದು ಅಂತಲೂ ಹೇಳ್ತಾ ಇರ್ತೀನಿ. ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಆಗಿ, ಒಂದು ಲೈಕ್